ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನೂ ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆನೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಈ ಕಾಯಿಲೆ ತುಂಬ ಜನ ಹತ್ರ ಇರುತ್ತೆ, ಇದನ್ನ ಟ್ರೀಟ್ ಮಾಡೋದು ಹೇಳ್ತೀನಿ ಈಸಿಯಾಗಿ. ಇದು ನೋಡಿ, ಹಿಂಗೆ ಊದ್ಕೊಂಡು ಬೆಳ್ಕೊಂಬಿಡತ್ತಿದು. ಚಿಕ್ಕದಿದ್ದಾಗ ತೆಗೆಯೋದು ಕಷ್ಟ ಆಗತ್ತೆ, ಹಿಂಗೆ ಊದ್ಕೊಂಡು ದೊಡ್ಡದಾದ್ಮೇಲೆ ತೆಗೆಯೋದು ಈಸಿ ಆಗತ್ತೆ. ಇದು ಫುಲ್ಲು ಒಂಥರ ಚರ್ಬಿ ಥರ, ಇದು ಫ್ಯಾಟ್ ಅಂತ ನೆಡ್ತೀವಿ, ಅದು ಕಟ್ಕೊಂಡಿರೋ ತಿಂಗೆ. ಇದು ಇವಾಗ ಕಣ್ಣಿಂದ ತೆಗಿಬೇಕಾದ್ರೂ ಆಗಲ್ಲ, ಯಾಕಂದ್ರೆ ಕಣ್ಣಿಗಿಂತ ಕೆಳಗಡೆ ಬೆಳೆದಿರೋದು, ಇದು ಕಣ್ಣಿಂದ ತೆಗಿಬೇಕಾದ್ರೆ ಆಗಲ್ಲ. ಫ್ರೆಂಡ್ಸ್, ಇವಾಗೇನು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಇದು ಬಂದುಬಿಟ್ಟು ಅದು ಟ್ರೀಟ್ಮೆಂಟ್ ಹೆಂಗೆ ಮಾಡೋದು, ಅದನ್ನ ಸರಿ ಹೆಂಗೆ ಮಾಡಬೇಕು ಅಕ್ಕಿನ ಅಂದ್ಬಿಟ್ಟು ಮಾಡ್ತಾರೆ ವಿಡಿಯೋ. ಚಿಕ್ಕ ಹುಡುಗರು ಯಾರು ಮನೇಲಿ ಟ್ರೈ ಮಾಡೋಕೆ ಹೋಗಬೇಡಿ ಇದನ್ನ. ನಿಮಗೆ ಅದು ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಟ್ರೈ ಮಾಡಿ, ಯಾಕಂದರೆ ನೀವು ಅದು ಕುಯ್ಯೋದು ತುಂಬ ಡೆಲಿಕೇಟ್ ಆಗಿರುತ್ತೆ, ಅದು ಕಟ್ ಮಾಡಬೇಕು ಅಂತ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದು ಕಣ್ಣೋಗ್ಬಿಡುತ್ತೆ, ಅದಕ್ಕೆ ಚಿಕ್ಕ ಹುಡುಗರು ಯಾರು ಮಾಡೋಕೆ ಹೋಗಬೇಡಿ. ಇದು ಆ ಟ್ರೀಟ್ಮೆಂಟ್ನ ಹೆಂಗೆ ರೆಡಿ ಮಾಡೋದು ಅಂತ ಅದಕ್ಕೋಸ್ಕರ ಮಾಡಿರೋ ವಿಡಿಯೋ ಅಷ್ಟೇ. ಎಲ್ಲರಿಗೂ ಈಸಿ ಆಗಲಿ, ಟ್ರೀಟ್ಮೆಂಟು ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತ ಮಾಡಿರೋದು. ನೋಡಿ ಫ್ರೆಂಡ್ಸ್, ಇದೇನು ನಾವು ಇವಾಗ ಕಟ್ ಮಾಡ್ತಾ ಇದ್ದೀವಿ, ತುಂಬಾ ಹುಷಾರಾಗಿ ಕಟ್ ಮಾಡಬೇಕು. ಮತ್ತು ಅದು ಕಟ್ ಮಾಡಬೇಕಂದ್ರೆ ನೋಡ್ಕೊಳ್ಳಿ ಜಾಗ ಕರೆಕ್ಟಾಗಿದೆಯಾ ಅಂತ, ನೀವು ಕಟ್ ಮಾಡ್ತಿರೋ ಜಾಗ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ನಾನು ಆ್ಯಕ್ಚುಲಾಗಿ ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು ನಾರ್ಮಲ್ಲು ಹೊಸ ಬ್ಲೇಡ್ ಇಸ್ಕೊಂಡು ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ಹತ್ರ ಆಪ್ರೇಷನ್ ಬ್ಲೇಡು ಇದೆ, ಅದ್ರಲ್ಲಿ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. ನಾನು ಆಪ್ರೇಷನ್ ಬ್ಲೇಡಲ್ಲಿ ಮಾಡಿದ್ರೆ ಎಲ್ಲರೂ ಕೇಳ್ತಾರೆ ಆ ಬ್ಲೇಡ್ ಎಲ್ಲಿ ಸಿಗತ್ತೆ ಅದು ಇದು ಅಂತ ಕೇಳ್ತಾರೆ. ಆಪ್ರೇಷನ್ ಬ್ಲೇಡ್ ಯಾರಿಗೂ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಬ್ಲೇಡಲ್ಲೂ ತುಂಬ ಹುಷಾರಾಗಿ ಕಟ್ ಮಾಡಿದ್ರೆ ಈಸಿಯಾಗಿ ಅದನ್ನು ತೆಗಿಬೋದು ಆಚೆ. ಫ್ರೆಂಡ್ಸ್, ಇವಾಗ ನಾವು ಕಟ್ ಮಾಡ್ಕೊಂಡಿದ್ದೀವಿ, ಆ ಗುಳ್ಳೆ ಏನಿದೆ ಆ ಗುಳ್ಳೆನೇ ಲೈಟಾಗಿ ಒಳಗಡೆ ರೊಟೇಟ್ ಆಗಂಗೆ ಪ್ರೆಸ್ ಮಾಡ್ತಾ ಇದ್ದೀನಿ ಇವಾಗ. ಏನಕ್ಕೆ ಅಂದರೆ ನಮ್ಗೆ ಆಮೇಲೆ ತೆಗಿಯೋಕ್ಕೆ ಈಸಿ ಆಗತ್ತದು. ಆ ಗುಳ್ಳೆನ ಒಳಗಡೆನೇ ರೊಟೇಟ್ ಮಾಡಿಕೊಂಡ್ರೆ ಆಮೇಲೆ ನಾವು ಆಚೆ ತೆಗಿಬೇಕಂದ್ರೆ ಅದನ್ನ ಈಸಿಯಾಗಿ ತೆಕ್ಕೊಬೋದು. ಡೈರೆಕ್ಟಾಗಿ ನೀವು ಕಟ್ ಮಾಡಿ ಎಳಿಯೋಕೆ ಹೋಗ್ಬಿಡಿ, ಅದನ್ನ ಸ್ವಲ್ಪ ಅದನ್ನ ಲೈಟಾಗಿ ಪ್ರೆಸ್ ಮಾಡಿ ಆ ಗುಳ್ಳೆ ನೀಟಾಗಿ ಬಿಚ್ಕೊಳತ್ತೆ. ಒಳಗಡೆ ರೊಟೇಟ್ ಆದಾಗ ನಮಗೆ ತೆಗಿಯೋಕ್ಕೂ ಈಸಿ ಆಗುತ್ತೆ. ಅವಾಗ ನೋಡ್ಬೋದು ನೀವು ನೀಟಾಗೆ ಅದನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ರೊಟೇಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾವು ಪುಕ್ಕನ ಯೂಸ್ ಮಾಡಿಬಿಟ್ಟು ಅದನ್ನ ಇನ್ನೂ ರೊಟೇಟ್ ಮಾಡ್ತಾ ಇದ್ದೀವಿ. ಇದು ನೀವು ಪಿನ್ನ ಎತ್ಕೊಂಡ್ಬಿಟ್ಟು ಮಾಡ್ಬೋದು, ಆದರೆ ಪಿನ್ನ ಬಿಸಿ ಮಾಡಬೇಕು, ಮತ್ತು ಪಿನ್ಗೆ ನೀವು ಡೆಟಾಲೆಲ್ಲ ಹಾಕಿ ಮಾಡಬೇಕು. ಸ್ವಲ್ಪ ಮಿಸ್ ಆದ್ರೂ ಪಿನ್ನು ಏನಾದರೂ ಕೈ ಜಾರಿದ್ರೂ ಒಳಗಡೆ ಚುಚ್ಕೊಳತ್ತೆ, ಅದನ್ನು ಚುಚ್ಕೊಬಾರ್ದು ಅಂದ್ಬಿಟ್ಟು ಪುಕ್ಕ ಅಲ್ಲಿ ನೀಟಾಗಿ ಮಾಡ್ಕೊತಾ ಇದ್ದೀವಿ. ಇದು ನೋಡ್ಬೋದು ಇವಾಗ ನಾವು ಹಂಗೆ ಪುಕ್ಕಾಲೇ ಅದನ್ನ ಒಳಗಡೆ ತಳ್ಳಿ ಅದನ್ನ ತಿರುಗಿಸ್ತಾ ಇದ್ದೀವಿ. ಅದೊಂದು ಸ್ವಲ್ಪ ಹೊತ್ತು ಆಗತ್ತೆ, ಸ್ವಲ್ಪ ಹುಷಾರಾಗಿ ಮಾಡಬೇಕು ನೀವು, ಅದನ್ನ ಲೂಸ್ ಮಾಡ್ಕೊಬೇಕು. ಇವಾಗ ನಾವು ಅದೇನು ಇವಾಗ ಪ್ರೆಸ್ ಮಾಡಿ ತಿರುಗಿಸ್ತಾ ಇದ್ದೀವಿ ಅದನ್ನ ಲೂಸ್ ಮಾಡ್ಕೊತಿರೋದು, ಆ ಗುಳ್ಳೆ ಏನಿದೆ ಅದನ್ನ ಲೂಸ್ ಮಾಡ್ಕೊತಿರೋದು. ಮೇನ್ ಏನಂದ್ರೆ ರಕ್ತ ಹಿಂಗೆ ಬರ್ತಾ ಇರತ್ತೆ, ಅದನ್ನೊಂದು ಸ್ವಲ್ಪ ನೋಡ್ಕೊಬೇಕು ನೀವು. ಮತ್ತು ನಾನೇನಂದ್ರೆ ನಾನು ಉಪ್ನೆ ಮಾಡ್ತಾ ಇದ್ದೀನಿ, ಇದು ಯಾರು ಇನ್ನೂ ಇಟ್ಕೊಳ್ಳೋರ್ಯಾರು ಸಿಕ್ಕಿದ್ದೀರ ಇನ್ನೂ ಈಸಿಯಾಗಿ ಮಾಡ್ಬೋದಿತ್ತು. ನಾನು ಏನು ಮೇನ್ ಮಾಡ್ತಿರೋದಂದರೆ
ಇದ್ದಾರೆ ನಮ್ಮ ಕೆಲಸದವ್ರಿಗೂ ಇದ್ದಾರೆ ಇಟ್ಕೊಳ್ಳೋಕ್ಕೆ, ಆದರೆ ವೀಡಿಯೋ ಮಾಡೋಕ್ಕಾಗಲ್ಲ ಅವ್ರು ಇಟ್ಕೊಂಡ್ರೆ ಅವಾಗ. ಅದಕ್ಕೋಸ್ಕರ ನಿಮಗೆ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಇದೊಂದು ಚಿಕ್ಕ ಪ್ರಯತ್ನ ಆ ಕಾಯಿಲೆನ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸೋದಕ್ಕೆ. ವೀಡಿಯೋ ಲೈಕ್ ಆಗಿದೆ ದಯವಿಟ್ಟು ಫ್ರೆಂಡ್ಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಕಾಯಿಲೆ ತುಂಬ ಕಡೆ ಇದೆ, ತುಂಬ ಜನ ಅದನ್ನ ಹೆಂಗೆ ಟ್ರೀಟ್ ಮಾಡೋದಂತ ಗೊತ್ತಾಗಲ್ಲ, ಏನೇನೋ ಮೆಡಿಸನ್ ಹಾಕ್ತಾರೆ, ಮೆಡಿಸನ್ ಹಾಕ್ಬಿಟ್ಟು ಹಕ್ಕಿ ತುಂಬಾ ವೀಕ್ ಆಗುತ್ತೆ. ಇದು ನಾನು ತೋರಿಸ್ತಾರದು ಬಂದ್ಬಿಟ್ಟು ತುಂಬ ಈಸಿ ಹಾಗೆ ಅಕ್ಕಿನ ರೆಡಿ ಮಾಡ್ಬೋದು. ಏನೇನೋ ಮೆಡಿಸನ್ ಹಾಕಿ ಅಕ್ಕಿನ ಇನ್ನೂ ವೀಕ್ ಮಾಡೋಕ್ಕಿಂತ ಇದನ್ನ ಇನ್ನೂ ಈಸಿಯಾಗಿ ಅಕ್ಕಿನ ರೆಡಿ ಮಾಡ್ಕೊಬೋದು. ಮತ್ತು ಫ್ರೆಂಡ್ಸ್, ಇದು ಮಾಡಬೇಕಾದ್ರೆ ತುಂಬ ಪೇಷನ್ಸ್ ಬೇಕು, ಮತ್ತು ಎಕ್ಸ್ಪೀರಿಯನ್ಸ್ ಇರಬೇಕು. ದಯವಿಟ್ಟು ಚಿಕ್ಕ ಹುಡುಗರು ಯಾರು ಮನೇಲಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಅಕ್ಕಿಗೆ ಅಲ್ಲಿ ಕಟ್ ಮಾಡಿ ಅಕ್ಕಿನ ಕಳ್ಕೊತೀರ, ಅದಕ್ಕೆ ನೋವು ಮಾಡಿಸ್ಕೊಡ್ತೀರ. ಆಮೇಲೆ ನಿಮ್ಗೆ ಹಂಗೇನಾದ್ರು ನಿಮ್ಮ ಮನೇಲಿ ಯಾವ್ದಾರು ಅಕ್ಕಿಗೆ ಹಿಂಗಾಗಿದ್ರೆ ಈ ವಿಡಿಯೋನ ಬೇಕಾದ್ರೆ ಯಾರಾದ್ರು ದೊಡ್ಡವ್ರಿಗೆ ಯಾರಿಗಾರು ತೋರಿಸಿ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಆರಾಮಾಗಿ ನೀವು ಅವ್ರಿಗೆ ತೋರಿಸ್ಬಿಟ್ಟು ಈಸಿಯಾಗಿ ಹೆಲ್ಪ್ ಮಾಡಿಸ್ಕೊಡಿ, ಮನೇಲಿ ಮಾತ್ರ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಫ್ರೆಂಡ್ಸ್, ಇವಾಗ ಏನು ನಾವು ಲೂಸ್ ಮಾಡಿದ್ರಿ ಅದು ಇವಾಗ 80% ಫುಲ್ಲು ಲೂಸ್ ಆಗಿದೆ. ಅದು ನಾವೇನು ಹಿಂಗೆ ಪ್ರೆಸ್ ಮಾಡ್ತಾ ಇರ್ತೀವಿ ಆ ಮೂಮೆಂಟಲ್ಲೇ ಗೊತ್ತಾಗತ್ತೆ. ಇವಾಗ ನೋಡಿ ಟೋಟಲ್ ಆಗಿ 90% ಲೂಸ್ ಆಗಿದೆ. ಇವಾಗ ಈಸಿಯಾಗಿ ಆಚೆ ಬಂದ್ಬಿಡತ್ತದು. ರೊಟೇಟ್ ಮಾಡಿ ಮಾಡಿ ಮಾಡಿನೇ ತೆಗಿಬೇಕು, ಡೈರೆಕ್ಟಾಗಿ ಎಳಿಯೋಕ್ಕಾಗಲ್ಲ. ಅದನ್ನ ರೊಟೇಟ್ ಮಾಡ್ತಾ ಇದ್ರೆ ಒಳಗಡೆ ಎಲ್ಲೆಲ್ಲಿ ಅಂಟಿರತ್ತದ್ದು ಆ ಅಂಟೆಲ್ಲ ಬಿಚ್ಕೊಳತ್ತೆ. ಆದಷ್ಟು ರೊಟೇಟ್ ಮಾಡ್ಬೇಕಾದ್ರೆ ಫುಲ್ ರೊಟೇಟ್ ಆಗಂಗೆ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬಂತಿದ್ದು ಇವಾಗ ಮೊಳಕೆ ಥರ. ನೋಡಿ ಅದು ಹೆಂಗೆ ಕಟ್ಟಿದೆ ಮೊಳಕೆ ಥರ. ಇವಾಗ ಇದು ಒಳಗಡೆ ಕ್ಲೀನ್ ಮಾಡ್ಕೊಬೇಕು. ಒಳಗಡೆ ಕ್ಲೀನ್ ಮಾಡಿಕೊಂಡ್ರೆ ಅಲ್ಲಿ ಇನ್ನೇನಾದ್ರು ಮಿಕ್ಕಿರೋ ಮೊಳಕೆ ಇದ್ದರೆ ಅವೆಲ್ಲ ಆಚೆ ಬಂದ್ಬಿಡುತ್ತೆ. ಕ್ಲೀನ್ ಮಾಡ್ಕೊಬೇಕಾರನ ಅಷ್ಟೇ ತುಂಬ ನಿಧಾನವಾಗಿ ಮೆತ್ತಗೆ ಕ್ಲೀನ್ ಮಾಡಿ. ನಿಮ್ಗೆ ಅಂಟೇನಾರು ಸಿಕ್ಕರೆ ಅಲ್ಲಿ ನಿಮಗೆ ಅದು ಗೊತ್ತಾಗತ್ತೆ. ಒಂಚೂರಾದರೂ ಎಕ್ಸ್ಪೀರಿಯನ್ಸ್ ಇರಬೇಕದು ನಿಮಗೆ ಗೊತ್ತಾಗಬೇಕು ಅಂದರೆ. ನೀಟಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಅದು ನೋಡಿ ಒಂದು ಸ್ವಲ್ಪ ಅಂಟಿದೆ ಇಲ್ಲಿ, ಅಂಟಿ ಹೋಗಿ ತೆಗಿತೀನಿ ಅದು ನಾನು. ನೋಡಿ ಅದು ಅಂಟು ತೆಗ್ದಾಯಿತು. ಹಿಂಗೆ ಅಂಟನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಕುಡಿದೆ ಇದು ನೋಡಿ ಫ್ರೆಂಡ್ಸ್. ಇವಾಗ ಕಟ್ ಮಾಡಿದ್ಮೇಲೆ ಅದನ್ನ ಹೆಂಗೆ ಟ್ರೀಟ್ಮೆಂಟ್ ಮಾಡಬೇಕು, ಏನು ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಈ ಕ್ರೀಮ್ನ ಅದ ಮೇಲೆ ಹಾಕಿ ಹಂಗೆ ಬಿಟ್ಬಿಡಕ್ಕೆ ಹೋಗ್ಬೇಡಿ, ಅದನ್ನ ಒಳಗಡೆ ತಳ್ಳಬೇಕು. ಕ್ರೀಮ್ನ ಒಳಗಡೆ ತಳ್ಳಬೇಕು. ಅದೇನು ನಾವು ಕಟ್ ಮಾಡಿರ್ತೀವಿ ಅದೆಷ್ಟು ಜಾಗ ಗ್ಯಾಪ್ ಇರುತ್ತೆ ಅದರೊಳಗಡೆ ನೀಟಾಗಿ ತಳ್ಳಬೇಕು. ಅಲ್ಲಿ ಏನೇ ಒಂದು ಸ್ವಲ್ಪ ಕಸ ಪಿಸರು ಇನ್ಫೆಕ್ಷನ್ನು ಏನೇ ಇದ್ರೇನು ಈ ಕ್ರೀಮ್ ಏನು ಮಾಡುತ್ತೆ ಒಳಗಡೆ ಹೋದ್ಮೇಲೆ ಅದನ್ನ ಆಚೆ ತಳ್ಳಿಬಿಡತ್ತೆ. ನೀಟಾಗಿ ಕ್ರೀಮು ನೀರು ನೀರು ಥರ ಆಗಿದೆ. ಏನೇ ಕಸ ಪಿಸರು ಏನೇ ಇದ್ರೇನು ಅದು ನೀಟಾಗಿ ಆಚೆ ತೆಗ್ಬಿಡುತ್ತೆ ಕ್ರೀಮ್. ಆದಷ್ಟು ಕ್ರೀಮ್ನ ಎಷ್ಟು ಫಿಲ್ ಮಾಡೋಕ್ಕಾಗುತ್ತೋ ಅಷ್ಟು ಫಿಲ್ ಮಾಡೋಕ್ಕೆ ಸಾಕು. ನೋಡಿ ಫ್ರೆಂಡ್ಸ್, ಇದೇ ಇವಾಗ ತೆಗೆದಿದ್ದು. ಇದು ಹಿಂಗೆ ಬೆಳೀತಾ ಇದ್ರೆ ಫುಲ್ ಕಣ್ಣೇ ಹೋಗಿರೋದು. ಇದನ್ನೇ ಇವಾಗ ತೆಗೆದಿದ್ದು. ಒಂದು ಸ್ವಲ್ಪ ಅಕ್ಕಿ ವೀಕ್ ಆಗತ್ತೆ ಇವಾಗ, ಒಂದು 2-3 ದಿನ ಬೇಕು ಸುಧಾರಿಸ್ಕೊಳಕ್ಕದು. ಫ್ರೆಂಡ್ಸ್, ಇದು 5ನೇ ದಿನ. ಈ ಅಕ್ಕಿ 5 ದಿನ ಹಿಂದೆ ಆಪ್ರೇಷನ್ ಮಾಡಿದ್ದು. ಇವಾಗ ಒಂಚೂರು ಗೊತ್ತೂ ಆಗಲ್ಲ ಆಪ್ರೇಷನ್ ಆಗಿದೆ ಅಂತಲೂ. ಅಷ್ಟು ನೀಟಾಗಿ ರಿಕವರ್ ಆಗಿದೆ ಅಕ್ಕಿ ನೋಡ್ಕೊಳ್ಳಿ. ಕಂಡೀಷನ್ನು ವೀಕ್ನೆಸ್ಸು ಎಲ್ಲ ಏನೂ ಇಲ್ಲ, ಸೂಪರಾಗಿ ರೆಡಿಯಾಗಿದೆ. ಮೇನ್ ಏನಂದರೆ ಎಷ್ಟೋ ಜನಕ್ಕೆ ಅದು ಹೆಂಗೆ ರೆಡಿ ಮಾಡೋದು ಗೊತ್ತಿಲ್ಲ, ಅದಕ್ಕೋಸ್ಕರ ಇದು ಹೆಂಗೆ ಟ್ರೀಟ್ ಮಾಡೋದಂತ ಒಂದು ಚಿಕ್ಕ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು. ಇದೇ ಸೈಡ್ ಕಣ್ಣು ರೆಡಿಯಾಗಿರೋದು, ಅದನ್ನ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಇದೇ ಸೈಡ್ ಕಣ್ಣು ರೆಡಿಯಾಗಿರೋದು, ಫುಲ್ ಕ್ಲಿಯರಾಗಿ ಮುಚ್ಕೊಂಡಿದೆ. ನೀವು ನೋಡ್ಬೋದು, ಒಂಚೂರು ಗೊತ್ತಾಗಲ್ಲ. ಪುಕ್ಕ ಮಾತ್ರ ಉದುರಿರೋಂಗೆ ಕಾಣುತ್ತೆ, ಯಾಕಂದ್ರೆ ನಾವು ಅದು ಕಟ್ ಮಾಡೋಕ್ಕಿಂತ ಮುಂಚೆ ಪುಕ್ಕ ತೆಗೆದಿದ್ರಿ. ಫುಲ್ ಹೀಲ್ ಆಗಿದೆ, ನೋಡ್ಬೋದು ನೀವು. ನೀಟಾಗಿ ರೆಡಿಯಾಗಿದೆ ಅಕ್ಕಿ. ಇನ್ನು ಜೂಮ್ ಮಾಡಿ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್ ಏನು ಟ್ರೀಟ್ಮೆಂಟ್ ಮಾಡಿದ್ರಿ, ಅಕ್ಕಿದು ಫುಲ್ಲು ನೀಟಾಗಿ ಕವರ್ ಆಗಿದೆ. ಅವಾಗ ಈ ಜಾಗದಲ್ಲಿ ಪುಕ್ಕ ಬಂದ್ರೂ ಬರ್ಬೋದು, ಇಲ್ಲಾಂದ್ರೂ ಅದ್ಮೇಲೆ ಸ್ವಲ್ಪ ಪುಕ್ಕ ಬಂದರೆ ಫುಲ್ ಕವರ್ ಆಗ್ಬಿಡತ್ತೆ. ಫ್ರೆಂಡ್ಸ್ ನೀವೆಲ್ಲರೂ ಇವಾಗ ಟ್ರೀಟ್ಮೆಂಟ್ ನೋಡಿಕೊಂಡ್ರಿ ಅನಿಸುತ್ತೆ. ದಯವಿಟ್ಟು ಚಿಕ್ಕ ಹುಡುಗರು ಯಾರು ಮನೇಲಿ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಆಗ್ತಿರೋದೆಲ್ಲ ಗಣಪಟಗಳು, ಎಲ್ಲ ಅಕ್ಕಿನೂ ಒಂದೇ ರೇಟು, 150 ರೂಪಾಯಿ ಅಷ್ಟೇ ಒಂದೊಂದು ಅಕ್ಕಿಗೆ. ಯಾರಿಗೆ ಬೇಕು ಅಂದ್ರೂ ಬೇಗ ಪೇಮೆಂಟ್ ಮಾಡ್ಕೊಳ್ಳಿ, ಬೇಗ ಬುಕ್ ಮಾಡ್ಕೊಳ್ಳಿ. ತುಂಬ ಬೇಗ ಸೇಲ್ ಆಗುತ್ತೆ ಅಕ್ಕಿಗಳು ಇವು. 150 ರೂಪಾಯಿ ಒಂದು ಅಕ್ಕಿಗೆ, ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅಕ್ಕಿ ಎತ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೇಟ್ ಮಾಡೋದು ಬೇಡ, ಬೇಗ ಬೇಗ ಒಂದೊಂದು ಅಕ್ಕಿನೂ ತೋರಿಸ್ಬಿಡ್ತೀನಿ ನಿಮಗೆ. ಯಾರಿಗೆ ಬೇಕು ಅಂದ್ರೂ ನನಗೆ ವಾಟ್ಸಪ್ಪಲ್ಲಿ ಫಸ್ಟು ಮೆಸೇಜ್ ಮಾಡಿ, ಪೇಮೆಂಟ್ ಯಾವುದಕ್ಕೆ ಮಾಡೋದು ಹೇಳ್ತೀನಿ, ಟ್ರಾನ್ಸ್ಪೋರ್ಟೇಷನ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. 150 ರೂಪಾಯಿ ಒಂದು ಅಕ್ಕಿಗೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಆಗುತ್ತೆ. ನಿಮ್ಗೆ ಯಾವ ಊರಿಗೆ ಬೇಕು, ನಿಮ್ದು ಯಾವ ಊರು ಅಂತ ಹೇಳಿದ್ರೆ ಆ ಊರಿಗೆ ಎಷ್ಟಾಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ಬಿಡ್ತೀನಿ. ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡ್ದೇ ಬೇಗ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಫ್ರೆಂಡ್ಸ್, ಇದು ಗುಲ್ದಾರು ತಿರಾವಲ್ ಗಂಡು, ಎದೆ ಅಗ್ಲ ಗಂಡಿದು. ಅದು ಶೇಪು ಸೈಜು ಎಲ್ಲ ತುಂಬ ಚೆನ್ನಾಗಿದೆ. ಅಕ್ಕಿ 4-4.5 ಗಂಟೆ ಆಡಿರೋ ಅಕ್ಕಿ ಇದು. ಸುರ್ಮೈ ಚೋಂಚು ನೋಡಿ ಫ್ರೆಂಡ್ಸ್, ಸುರ್ಮೈ ಚೋಂಚಿದು ಗುಲ್ದಾರು ತಿರಾವಲ್ ಗಂಡು, ಗಿಡ್ಡಿ ಕಾಲು, ಹಳೆಲೆನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಸ್ವಲ್ಪ ಗಾಬರಿ ಅಕ್ಕಿ ಇದು. 4-4.5 ಗಂಟೆ ಆಡಿರೋ ಅಕ್ಕಿ. ಬಣ್ಣ ನೋಡ್ಕೊಳ್ಳಿ, ತುಂಬ ಕಪ್ಪು ಬಣ್ಣ, ಡಾರ್ಕ್ ಕಪ್ಪೈತೆ. ಗುಲ್ದಾರಲ್ಲಿ ತಿರಾವಲ್ ಇದು, 9 ಕಲ್ಲಿ ಪಟ್ಟ ಇದು. 4-4.5 ಗಂಟೆ ಆಡಿರೋ ಅಕ್ಕಿ ಇದು. ಗುಲ್ದಾರ್ ತಿರಾವಲ್ಲು 4-4 ಗಂಟೆ ಆಡಿರೋ ಅಕ್ಕಿ. ಎದೆ ಮುಂದೆ ಇಟ್ಕೊಂಡೆ ನಡೆಯುತ್ತೆ. ಸೈಜರೆಲ್ಲ ಸ್ವಲ್ಪ ದಡಿಯ ಅಕ್ಕಿ ಇದು. ಫ್ರೆಂಡ್ಸ್, ಈ ಗುಲ್ದಾರ್ ತಿರಾವಲಲ್ಲಿ ಪಲ್ಲಾವ್ ಬಂದ್ಬಿಟ್ಟು ತುಂಬ ಕಮ್ಮಿ, 10-15 ನಿಮಿಷ ಪಲ್ಲಾವ್ ಆಗುತ್ತೆ. ಸರ್ಕಣಿ ಬಾಜಿ ತುಂಬ ಜಾಸ್ತಿ ಇರತ್ತೆ ಈ ಲೈನಲ್ಲಿ. ಇದು ಅಪ್ಪ ಅಮ್ಮಲ್ಲೂ ಅಷ್ಟೇ ಸರ್ಕಣಿ ಬಾಜಿ ಜಾಸ್ತಿ ಇತ್ತು, ಇದರಲ್ಲೂ ಅಷ್ಟೇ ಸರ್ಕಣಿ ಬಾಜಿ ಜಾಸ್ತಿ ಇದೆ. ತಲೆ ಶೇಪು ಚೊಂಚಲ ನೋಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಏನು ಗುಲ್ದಾರ್ ತಿರಾವಲ್ ತೋರಿಸ್ತೆ, ಅದ್ರ ಶೇಪೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅಕ್ಕಿ. 9th ತಿರಿ ಉದುರಿಸ್ಕೊಂಡು ಬುಕ್ಕಾಲ್ ತಿರಿ ಬಂದಿದೆ ಇಲ್ಲಿ ನೋಡ್ಬೋದು. ಲಾಲ್ ಕಟ್ ನೋಡಿ, ಹೆವಿ ಆಗಿದೆ. ತಿರಾವಲ್ ಹಿಂಗೆ ಅಂತ ತಿರಾವಲ್ ಯಾಕೆ ಹೇಳಿದೆ ಅಂತ ಇಲ್ಲಿ ನೋಡಿ, ತಿರಾವಲ್ ಗರಿ ಇದೆ. ಇದು ಅಪ್ಪ ಅಮ್ಮ ಎರಡೂ ಬಂದ್ಬಿಟ್ಟು ಗುಲ್ದಾರ್ಗಳಲ್ಲಿ ತಿರಾವಲ್ ಬಂದಿರೋದು. ಲಾಲ್ ಕಟ್ ಚೆನ್ನಾಗಿದೆ, 9th ತಿರಿ ಉದುರಿಸ್ಕೊಂಡು ಬರ್ತಾರೆ ಅಕ್ಕಿ. ಇನ್ನು 10ನೇ ಗರಿ ಉದ್ರಿಲ್ಲ, ವೈಬ್ರೇಷನ್ ಅಷ್ಟೇ, ತುಂಬ ವೈಬ್ರೇಷನ್ ಮಾಡುತ್ತೆ. ಬಣ್ಣ ಅಲ್ಲೂ ಅಷ್ಟೇ ಕಪ್ಪು ಬಣ್ಣ ಇದು. ಹೆವಿ ಕಪ್ಪು ಬಣ್ಣ, ಸೈಜು ಅಷ್ಟೇ. ಅಕ್ಕಿ ಸೈಜ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ. ಲೈಟಾಗೆ ಬಾದಾಮಿ ಶೇಡ್ ಕಣ್ಣು, ಅಗ್ಲ ಪುತ್ಲಿ, ಮೀಡಿಯಂ ಕೈ ಅಕ್ಕಿ, ಜಾಸ್ತಿ ಮೇಲಾಗಲ್ಲ. ಪುತ್ಲಿ ಸುತ್ತಲೂ ಕಪ್ಪು ಕಾರ್ಬನ್ ಶೇಡು, ಚೆನ್ನಾಗಿದೆ. ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು, ಚೆನ್ನಾಗಿದೆ ಅಗ್ಲ ಇದೆ. ಅನಾರಿ ಅನ್ನೋದು ತೀರಾ ಕಮ್ಮಿ ಇದೆ, ಹರಡ್ಕೊಂಡಿದೆ. ಗುಲ್ದಾರು ತಿರಾವಲ್ ಗಣಪಟ್ಟ ಇದು. ಫ್ರೆಂಡ್ಸ್, ಇದು ಬೂರಿ ಗಣಪಟ್ಟ, ಇವಾಗ ಒಂದು 8 ಕಲ್ಲಿ ಪಟ್ಟ ಇದು. ಬೂರಿ ಗಣಪಟ್ಟ, ಇದು ಶೇಪು, ಸ್ಟ್ಯಾಂಡಿಂಗ್ ಸ್ಟೈಲು ಇದೆಲ್ಲ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬಂದಿರೋ ಲೈನಲ್ಲಿ ಮಾಡಿಸಿರೋ ಅಕ್ಕಿ. ಅಕ್ಕಿ ಇದು ಆಡ್ಸಕ್ಕೆ ಬಿಟ್ಟಿಲ್ಲ ನಾವು, ರೆಕ್ಕೆ ಹೊಡೆದಿಟ್ಟಿರೋ ಅಕ್ಕಿ ಇದು. ಈ ಲೈನಲ್ಲಿ ನಿಮಗೆ ಈಸಿಯಾಗಿ 6 ಗಂಟೆ ಮೇಲೆ ಈಸಿಯಾಗಿ ಬರುತ್ತೆ.
ಎದೆ ಶೇಪು ಹಕ್ಕಿ ಶೇಪು ಎಲ್ಲ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಬೂರಿ ಗಣಪಟ್ಟ ಏಳನೇ ಕಲ್ಲಿ ಪಟ್ಟ ಇದು, ಅದು ಸ್ಟ್ಯಾಂಡಿಂಗ್ ಸ್ಟೈಲು, ಅದು ಕಾಲು, ತಲೆ ಶೇಪು, ಚೋಂಚು ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ಏನು ಬೂರಿ ಗಣಪಟ ತೋರಿಸ್ದೆ, ಇದು ಶೇಪ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಶೇಪು. ತಿರಿ ವೈಬ್ರೇಷನ್ನು ಅಷ್ಟೇ, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡತ್ತೆ ಈ ಪಟ್ಟ. ಇದು ಅಪ್ಪ ಅಮ್ಮ ಬಂದುಬಿಟ್ಟು ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋದು, ವೈಬ್ರೇಷನ್ ನೋಡ್ಕೊಳ್ಳಿ, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ. ಮೀಡಿಯಂ ಸೈಜ್ ಅಕ್ಕಿ, ಎದೇನು ಚೆನ್ನಾಗಿದೆ, ಬೂರಿ ಬಣ್ಣ, ತಲೆ ಶೇಪು, ಚೋಂಚು ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿದೆ. ಕಣ್ಣಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇದೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಆಗಿದೆ, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಅನಾರಿ ಅನ್ನೋದು ತುಂಬಾ ಕಮ್ಮಿ ಇದೆ, ಅಲ್ಲಲ್ಲಿ ಚುಕ್ಕೆಗಳಿದೆ. ಪುತ್ಲಿ ನೋಡ್ಬೋದು ನೀವು, ಹಕ್ಕಿ ಎಳೆದು ಎಳೆದು ಬಿಡಿಯತ್ತೆ. ಮೀಡಿಯಂ ಸೈಜ್ ಪುತ್ಲಿ, ವೈಬ್ರೇಷನ್ನು ಚೆನ್ನಾಗಿದೆ. ಫ್ರೆಂಡ್ಸ್ ಇದು ಒಂದಸ್ತದು ಸಬ್ಜಾಗಂಡು, ನಿಂತ್ಕೊಳ್ಳೋ ಶೇಪ್ ನೋಡ್ಕೊಳ್ಳಿ, ಸಕ್ಕದಾಗಿ ನಿಂತ್ಕೊಳ್ಳುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು ಚೆನ್ನಾಗಿದೆ, ಅಕ್ಕಿನೂ ಉದ್ದ ಇದೆ, 5 ಗಂಟೆ ಆಡಿರೋ ಅಕ್ಕಿ ಇದು. ಮೀಡಿಯಂ ಕೈ ಅಕ್ಕಿ, ಜಾಸ್ತಿ ಮೇಲಾಗಲ್ಲ. ಬಾಜಿ ಬಂದು ಎಳ್ದೆಳ್ದು ಉಡಿಯತ್ತೆ, ಕಮ್ಮಿ ಅಂದ್ರೂ 6-7 ಬಾಜಿ ಮಾಡುತ್ತೆ. ಸರ್ಕಿನೂ ಚೆನ್ನಾಗಿದೆ. ಪಲ್ಲ 20-25 ನಿಮಿಷ ಆಗುತ್ತೆ, ದಿನ ಟೈಮ್ ಜಾಸ್ತಿ ಆಗುತ್ತೆ. ಅದು ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಹಳೆ ಲೈನಲ್ಲಿ ಮಾಡಿಸಿರೋದು. ಅದು ತಲೆ ಶೇಪೇ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸಬ್ಜಾ ಗಂಡು ಇವಾಗ ಒಂದು ಹಸ್ತದ ಅಕ್ಕಿ, ಸಬ್ಜಾ ಗಂಡಕ್ಕಿ. ಫ್ರೆಂಡ್ಸ್ ಇವಾಗ ಏನು ಸಬ್ಜಾ ಗಂಡು ತೋರಿಸ್ದೆ, ಇದು ಶೇಪೆಲ್ಲ ನೋಡ್ಕೊಳ್ಳಿ. ಇವಾಗ ದಸ್ತದ ಅಕ್ಕಿ ಇದು, 10ನೇ ಗರಿ ಉದ್ರಿ ಬರ್ತಾ ಇದೆ. ಶೇಪೆಲ್ಲ ತುಂಬ ಚೆನ್ನಾಗಿದೆ, ಎದೆ ನೋಡ್ಬೋದು ತುಂಬ ಚೆನ್ನಾಗಿದೆ. ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಚೊಂಚೆಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಅಕ್ಕಿ. ಲೈಟಾಗಿ ಬಾದಾಮಿ ಶೇಡ್ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇದೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ಅನಾರಿ ಬಂದುಬಿಟ್ಟು ಪಿಂಕ್ ಆಗಿದೆ, ಹರಡ್ಕೊಂಡಿದೆ. ವೈಬ್ರೇಷನ್ ಅಷ್ಟೇ ಚೆನ್ನಾಗಿದೆ. ಫ್ರೆಂಡ್ಸ್ ಇದು ಚೀನಿ ಗಣಪಟ್ಟ ಇದು, 5.5 ಗಂಟೆ ಆಡಿರೋ ಪಟ್ಟ ಇದು. ಫುಲ್ಲು ಗ್ರೇ ಶೇಡ್ ಐಸು, ಏಟೆಲ್ಲ ತುಂಬ ಹೆವಿಯಾಗಿರುತ್ತೆ. ಸರ್ಕಿನಿ ಬಾಜಿ ಜಾಸ್ತಿ ಇದೆ ಇದರಲ್ಲಿ. ಗ್ರೇ ಶೇಡ್ ಐಸ್ ಇದು, ಚೀನಿಯಲ್ಲಿ ಗ್ರೇ ಶೇಡ್ಗಳು ತುಂಬ ರೇರ್ ಬರೋದು. 5.5 ಗಂಟೆ ಆಡಿರೋ ಅಕ್ಕಿ ಇದು, 8-9 ಕಲ್ಲಿ ಅಕ್ಕಿ ಇದು. ಚೀನಿ ಗಂಡು ಶೇಪ್ ನೋಡ್ಕೊಳ್ಳಿ, ತಲೆ ಶೇಪ್ ನೋಡ್ಕೊಳ್ಳಿ, ಅದು ಸ್ಟ್ಯಾಂಡಿಂಗ್ ಸ್ಟೈಲು ಎಲ್ಲ ನೋಡ್ಕೊಳ್ಳಿ.
ಫ್ರೆಂಡ್ಸ್ ಇವಾಗೇನು ಚೀನಿ ಗಂಟು ತೋರಿಸ್ದೆ, ಇದ್ರ ಶೇಪೆಲ್ಲ ನೋಡ್ಕೊಳ್ಳಿ, ಚೂಪ್ತೀರಿ ಉದ್ದಾತೀರಿ, ವೈಬ್ರೇಷನ್ ಮೀಡಿಯಂ ವೈಬ್ರೇಷನ್ನು. ಮೀಡಿಯಂ ಸೈಜ್ ಅಕ್ಕಿ, ಒಂಥರ ತುಂಬ ಸ್ಲೀಕ್ ಆಗಿದೆ ಅಕ್ಕಿ, ಚೀನಿ ಬಣ್ಣ, ತಲೆ ಶೇಪು ಚೋಂಚ್ ನೋಡ್ಕೊಳ್ಳಿ, ತಲೆ ಶೇಪು ಚೋಂಚ್ ಎಲ್ಲ ನೋಡ್ಕೊಳ್ಳಿ. ಇದು ನೋಡಿ ಫ್ರೆಂಡ್ಸ್, ಇದು ಫುಲ್ ಒಂಥರ ಗ್ರೇ ಶೇಡ್ ಕಣ್ಣಿದು, ಕಣ್ಣಲ್ಲಿ ಒಡಕ್ಲು ಎಲ್ಲ ತುಂಬ ಜಾಸ್ತಿ ಇದೆ, ಜೂಮ್ ಮಾಡಿದ್ರೆ ನಿಮಗೆ ಫುಲ್ ಕಪ್ಪಾಗಿ ಕಾಣತ್ತೆ ಕಣ್ಣು. ಇದು ಒಂದು ಸೈಡ್ ಫ್ರೆಂಡ್ಸ್, ಫ್ರೆಂಡ್ಸ್ ಇದು ಒಂದು ಸೈಡ್ ಕಣ್ಣು, ಇನ್ನೊಂದು ಸೈಡ್ದು ತೋರಿಸ್ತೀನಿ. ಇದು ನೋಡ್ಕೊಳ್ಳಿ ಫುಲ್ಲು ಗ್ರೇ ಶೇಡ್ ಹೆಂಗೆ ಎದ್ದು ಕಾಣತ್ತೆ. ನೋಡಿ ಇದರಲ್ಲೂ ಗ್ರೇ ಶೇಡ್ ನಿಮಗೆ ತುಂಬಾ ಎದ್ದು ಕಾಣತ್ತೆ. ಔಟ್ರಿಂಗ್ ಬ್ಲ್ಯಾಕು ತುಂಬ ಡಾರ್ಕ್ ಆಗಿದೆ, ಪುತ್ಲಿ ಪಕ್ಕದಲ್ಲಿ ಕಾರ್ಬನ್ನು ತುಂಬ ಡಾರ್ಕ್ ಆಗಿದೆ, ಕಣ್ಣು ತುಂಬ ಕಪ್ಪು ಚುಕ್ಕೆ, ಫುಲ್ಲು ಗ್ರೇ ಶೇಡ್ ಕಣ್ಣಿದು. ಫ್ರೆಂಡ್ಸ್ ಇದು ಸಬ್ಜಾ ಗಣಪಟ ಇದು, ಇದು ಒಂದು ಹಸ್ತದಕ್ಕೆ ಶೇಪು ಲೆಂತು ಎಲ್ಲ ತುಂಬ ಚೆನ್ನಾಗಿದೆ, ತಲೆ ಶೇಪ್ ನೋಡ್ಕೊಳ್ಳಿ. ಚೋರಿ ಲೇನಲ್ಲಿ ಸೂಪರ್ ಅಕ್ಕಿ ಇದು, ಒಂದು ವಾರ 15 ದಿನದಲ್ಲೇ ಕಳ್ಳ ಮಾಡ್ಕೊಬೋದು, ಒಂದು ವಾರದಲ್ಲಿ ಮ್ಯಾಕ್ಸಿಮಮ್ ಮಾಡ್ಕೊಬಿಡೋದು ಈಸಿಯಾಗೆ. ಬಾಜಿನೂ ಅಷ್ಟೇ ಎಳ್ದೆಳ್ದು ಹೊಡಿಯತ್ತೆ, ಕಮ್ಮಿ ಅಂದ್ರೂ 8-9 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 15-20 ನಿಮಿಷ ಪಲ್ಲ ಹೋಗುತ್ತೆ. ಸಬ್ಜಾ ಒಂದು ಹಸ್ತದು ಗಂಡಕ್ಕಿ. ಶೇಪು ಅದು ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ. ಫ್ರೆಂಡ್ಸ್ ಇವಾಗೇನು ಸಬ್ಜಾ ಗಂಟು ತೋರಿಸ್ದೆ, ಇದ್ರ ಶೇಪ್ ನೋಡ್ಕೊಳ್ಳಿ, 10 ಉದುರಬೇಕಿನ್ನ 9 ಗಾರಿ ತನಕ ಉದುರಿ ಬಂದಿದೆ. ಸಣ್ಣ ತಿರಿ, ಚೂಪ್ತಿರಿ, ಉದ್ದಾತಿರಿ ಹಾಕಿ ಶೇಪ್ ನೋಡ್ಕೊಬೋದು, ತುಂಬ ಚೆನ್ನಾಗಿದೆ ಸಬ್ಜಾ ಬಣ್ಣ. ತಲೆ ಶೇಪು ಚೋಂಚೆಲ್ಲ ನೋಡ್ಕೊಳ್ಳಿ. ಚೋರಿಲೇನಲ್ಲಿ ತುಂಬ ಚೆನ್ನಾಗಿರೋ ಅಕ್ಕಿ ಇದು, ಪುಟ್ಲಿ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡು, ಅಗ್ಲ ಇದೆ, ಎದ್ದು ಕಾಣತ್ತೆ, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ, ಅನಾರಿ ಅನ್ನೋದು ಪಿಂಕಿಶ್ ಆಗಿದೆ, ಹರಡ್ಕೊಂಡಿದೆ, ವೈಬ್ರೇಷನ್ ಅಷ್ಟೇ ಚೆನ್ನಾಗಿ ಮಾಡುತ್ತೆ. ಮೀಡಿಯಂ ಕೈ ಅಕ್ಕಿ, ಪುತ್ಲಿ ಅಗ್ಲ ಪುತ್ಲಿ, ಫ್ರೆಂಡ್ಸ್ ಇದು ತಾರ ಒಂದೂವರೆ ಹಸ್ತದ ಅಕ್ಕಿ, 5 ಆಡಿರೋ ಅಕ್ಕಿ ಇದು, ಏಟೆಲ್ಲ 1-2 ಮಾಡುತ್ತೆ. ಸರ್ಕ್ನಿ ಬಂದ್ಬಿಟ್ಟು ಮೀಡಿಯಂ ಸರ್ಕ್ನಿ, ಬಾಜಿನೂ ಅಷ್ಟೇ 1-2 ಬಾಜಿ ಅಷ್ಟೇ. ಪಲ್ಲ ಬಂದ್ಬಿಟ್ಟು ಒಂದು 10 ಹೋಗುತ್ತೆ ಪಲ್ಲ, ಜಾಸ್ತಿ ಲೆಂತಲ್ಲ ಹೋಗಲ್ಲ, ಒಂದು 10 ಹೋಗುತ್ತೆ. ಫುಲ್ಲು ಕಪ್ಪು ಶೇಡ್ ಕಣ್ಣು, ತಾರ ಗಂಡಕ್ಕಿ. ಶೇಪು ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್, ಸ್ಟ್ಯಾಂಡಿಂಗ್ ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ. ಫ್ರೆಂಡ್ಸ್ ಇವಾಗೇನು ತಾರ ಗಂಟು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ, ಚೂಪ್ತೀರಿ, ಉದ್ದಾತೀರಿ, ಎ
ಇದೇನೋ ಅಷ್ಟೇ ಚೆನ್ನಾಗಿದೆ. ತಲೆ ಶೇಪು ಚೋಂಚೆಲ್ಲ ನೋಡ್ಕೊಳ್ಳಿ. ಇದು ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದ್ದು ಫುಲ್ ಕಪ್ ಕಣ್ಣಿದು. ಫ್ರೆಂಡ್ಸ್ ಇದು ಮಕ್ಷಿ ಗಣಪಟ. ಈ ಮಕ್ಷಿ ಗಣಪಟ ಬಂದು ಇವಾಗ 8ನೇ ಕಲ್ಲಿ ಪಟ್ಟ. ಇದು 6.5 ಗಂಟೆ ಇದೇ ಪಟ್ಟ ಆಡಿದೆ. ಇದು ಅಷ್ಟೇ ತುಂಬಾನೇ ಚೆನ್ನಾಗಿರೋ ಲೈನಲ್ಲಿ ಮಾಡಿಸಿರೋ ಅಕ್ಕಿ. ಈ ಪಟ್ಟ ಮುಂದಿನ ವರ್ಷಕ್ಕೆ ಇನ್ನ ಟೈಮ್ ಜಾಸ್ತಿ ಮಾಡುತ್ತೆ. ಲೈಟಾಗಿ ಗಾಬರಿ ಇದೆ. ಇದು ಶೇಪು ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಲೈನಲ್ಲಿ ಮಾಡಿಸಿರೋದಿದು. ಗಾಳಿಗೆಲ್ಲ ತುಂಬ ಚೆನ್ನಾಗಿ ಆಡತ್ತೆ ಅಕ್ಕಿ. ದೂರ ಪರನೂ ಅಷ್ಟೇ 15-20 ನಿಮಿಷ ಹೋಗುತ್ತೆ. 8 ಬಂದ್ಬಿಟ್ಟು ಕಂಟ್ರೋಲ್ ಬಾಜಿ, 4-5 8 ಮಾಡತ್ತಷ್ಟೇ ಕಂಟ್ರೋಲ್ ಬಾಜಿ. ಮುಂದಿನ ವರ್ಷಕ್ಕೆ ಬಿಡ್ಕೊಬೋದು. 6.5 ಗಂಟೆ ಇವಾಗ ಆಡಿರೋ ಅಕ್ಕಿ ಇದು ಈ ವರ್ಷ. ತಲೆ ಶೇಪು ಚೋಂಚು ಅದು ಬಾಡಿ ಪ್ಯಾಟ್ರನ್ನು ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅಕ್ಕಿ. ಅದು ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ಏನು ಮಕ್ಷಿ ಗಣಪಟ ತೋರಿಸ್ದೆ, ಇದು ಬಾಲ ಶೇಪ್ ನೋಡ್ಕೊಳ್ಳಿ. ತಿರಿಗಳು ಅಷ್ಟೇ ಚೆನ್ನಾಗಿದೆ. ಲಾಲ್ ಕಟ್ಟು ಮೀಡಿಯಂ ಆಗಿದೆ. ಮೀಡಿಯಂ ಸೈಜ್ ಅಕ್ಕಿ ಶೇಪ್ ನೋಡ್ಕೊಬೋದು. ಅಕ್ಕಿದು ಮಕ್ಷಿ ಬಣ್ಣ ಕಪ್ಪು ಮಕ್ಷಿ. ಇದು ಶೇಪ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇದು ತಲೆ ಶೇಪು ಚೋನ್ಸ್ ಎಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ಗ್ರೇ ಶೇಡು, ಅಗ್ಲ ಇದೆ, ಪುತ್ಲಿ ಸುತ್ತಲೂ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಅನಾರಿ ಅನ್ನೋದು ಚುಕ್ಕೆ ಚುಕ್ಕೆ ಪಿಂಕ್ ಆಗಿದೆ. ವೈಬ್ರೇಷನು ತುಂಬ ಚೆನ್ನಾಗಿ ಮಾಡುತ್ತೆ. ಅಗ್ಲ ಕಣ್ಣು, ಅಗ್ಲ ಪುತ್ಲಿ, ಮೀಡಿಯಂ ಕೈ ಅಕ್ಕಿ, ಜಾಸ್ತಿ ಮೇಲಾಗಲ್ಲ. ಇದು ಆಟ ತುಂಬ ಚೆನ್ನಾಗಿದೆ ಈ ಅಕ್ಕಿಯಲ್ಲಿ. ಫ್ರೆಂಡ್ಸ್ ಇದು ದುಬಾಸ್ ಗಂಟಿದು. ಸ್ಟ್ಯಾಂಡಿಂಗ್ ಸ್ಟೈಲು ಎಲ್ಲ ತುಂಬಾ ಚೆನ್ನಾಗಿದೆ. 4 ಗಂಟೆ ಆಡಿರೋ ಅಕ್ಕಿ, 8 ಅಷ್ಟೇ 2-3 8 ಅಷ್ಟೇ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಪಲ್ಲ ಹೋಗುತ್ತೆ. ಆಟ ತುಂಬ ಚೆನ್ನಾಗಿದೆ ದುಬಾಸು ಗಂಟಿದು. ಇವಾಗ ಒಂದು ಹಸ್ತದ ಅಕ್ಕಿ ಇದೆ. ನಿಂತ್ಕೊಳ್ಳೋ ಸ್ಟೈಲು ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಶೇಪಲ್ಲೂ ಅಷ್ಟೇ ಅಕ್ಕಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಅಕ್ಕಿ ಶೇಪಲ್ಲಿ ನಿಂತ್ಕೊಳ್ಳೋದಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ. ಇದು ದುಬಾಸು ಗಂಡು ಫ್ರೆಂಡ್ಸ್. ಇವಾಗೇನು ದುಬಾಸ್ ಗಂಡು ತೋರಿಸ್ದೆ, ಅದು ಶೇಪೆಲ್ಲ ನೋಡ್ಕೊಳ್ಳಿ. ಚೂಪ್ತೀರಿ ಉದ್ದಾತೀರಿ. ಮೀಡಿಯಂ ಲೆಂತ್ ಅಕ್ಕಿ, ಫುಲ್ಲು ತಾರಾ ಬಣ್ಣ ಮೈಯೆಲ್ಲ. ತಲೆ ಶೇಪು ಚೋಂಚೆಲ್ಲ ನೋಡ್ಕೊಳ್ಳಿ. ಫುಲ್ ಕಪ್ ಕಣ್ಣು ಅಕ್ಕಿ. ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದು ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವಿಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.